ಒಂದು ನಾಡಿನ ಪ್ರಗತಿಗೆ ಜಲಸಂಪನ್ಮೂಲ ಅತ್ಯಗತ್ಯವಾಗಿದೆ. ನೈಸರ್ಗಿಕವಾಗಿ ಲಭ್ಯವಾಗುವ ನೀರನ್ನು ನಾವು ವಿವೇಚಿತವಾಗಿ ಬಳಸಿಕೊಂಡು ನೀರಾವರಿ ಯೋಜನೆಗಳನ್ನು ರೂಪಿಸಿ ಕೃಷಿ ಚಟುವಟಿಕೆಗಳ ಅಗತ್ಯಗಳನ್ನು ಹಾಗೂ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸಿದರೆ ನಾಡಿನ ಸಮೃದ್ಧಿ ಹಾಗೂ ಜನತೆಯ ಕಲ್ಯಾಣ ಸಾಧ್ಯವಾಗುತ್ತದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಈ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಪ್ರಸಕ್ತ ಸರ್ಕಾರದ ಅವಧಿಯಲ್ಲಿ ಬೃಹತ್ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಪುಷ್ಟಿ ದೊರೆತಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಜ್ಯದ ಅತ್ಯಂತ ಬೃಹತ್ ನೀರಾವರಿ ಯೋಜನೆ. ಕೃಷ್ಣಾ ಮೇಲ್ದಂಡೆ ಹಂತ 1 ಹಾಗೂ 2 ಪೂರ್ಣಗೊಂಡಿದ್ದು, ಈ ಎರಡು ಹಂತಗಳಡಿ ಒಟ್ಟು 15,29,582 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲಾಗಿದೆ. ಈಗ ಸದ್ಯ ಅನುಷ್ಠಾನದಲ್ಲಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರಡಿ ರಾಜ್ಯಕ್ಕೆ ಹಂಚಿಕೆಯಾಗಿರುವ 130 ಟಿಎಂಸಿ ನೀರಿನ ಸಮರ್ಪಕ ಬಳಕೆಗೆ ಸರ್ಕಾರವು ಬದ್ಧವಾಗಿದೆ. ಹಂತ 3ರಡಿ ಬರುವ 9 ಉಪಯೋಜನೆಗಳ ಮೂಲಕ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರ್, ರಾಯಚೂರು, ಕೊಪ್ಪಳ ಮತ್ತು ಗದಗ್ ಜಿಲ್ಲೆಗಳ ಒಟ್ಟು 14.67 ಲಕ್ಷ ಎಕರೆ ಭೂಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಅನುಷ್ಠಾನಕ್ಕಾಗಿ 2013-14 ಇಲ್ಲಿಯವರೆಗೆ ಡಿಸೆಂಬರ್ 2017 ಅಂತ್ಯಕ್ಕೆ ಒಟ್ಟು ಸುಮಾರು 8,500 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳನ್ನು ಹೊಸದಾಗಿ ಪ್ರಾರಂಭಿಸಿ ಒಟ್ಟು 6,995.70 ಕೋಟಿ ವೆಚ್ಚ ಮಾಡಿರುತ್ತದೆ. ಇದಲ್ಲದೆ ಯೋಜನೆಯಡಿ ಒಟ್ಟಾರೆ ಸುಮಾರು 146,202.37 ಎಕರೆ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿರುತ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3ರ ಕಾಮಗಾರಿಗಳ ಪರಿಷ್ಕೃತ ಅಂದಾಜು ಮೊತ್ತ 51,148.94 ಕೋಟಿ ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. ಎಲ್ಲಾ 9 ಉಪಯೋಜನೆಗಳು ಅನುಷ್ಠಾನದಲ್ಲಿದ್ದು, ಬಹುತೇಕ ಯೋಜನೆಗಳನ್ನು ನಿರ್ಣಾಯಕ ಮಟ್ಟಕ್ಕೆ ತಲುಪಿಸಲಾಗಿದೆ. ಮುಳವಾಡ ಏತ ನೀರಾವರಿ ಯೋಜನೆಯನ್ನು ಇಡೀ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಏತ ನೀರಾವರಿ ಯೋಜನೆ ಎಂದು ಪರಿಗಣಿಸಲಾಗಿದೆ. ಈ ಯೋಜನೆಯ ಹಂತ 3ರಡಿ ಸುಮಾರು 54 ಟಿಎಂಸಿ ನೀರನ್ನು ಬಳಸಿಕೊಂಡು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಮುದ್ದೆಬಿಹಾಳ್, ಸಿಂಧಗಿ, ವಿಜಯಪುರ ತಾಲೂಕುಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಸುಮಾರು 5,63,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು. ಈ ಯೋಜನೆಯಡಿ ಪ್ರಮುಖ ಮಸೂತಿ 3ನೇ ಮುಖ್ಯಸ್ಥಾವರದ 4ನೇ ಎ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಪ್ರಾಯೋಗಿಕ ಕಾರ್ಯಾರಂಭ ಮಾಡಲಾಗಿದೆ. ಯೋಜನೆಯ 4ನೇ ಬಿ ಲಿಫ್ಟ್ನ ಟರ್ನ್ಕಿ ಕಾಮಗಾರಿ ಸಹ ಬಹುತೇಕ ಪೂರ್ಣಗೊಂಡಿದೆ. ಮಲಘಾಣ ಮುಖ್ಯ ಕಾಲುವೆ ಕಿಲೋಮೀಟರ್ 93ರವರೆಗಿನ ಕಾಮಗಾರಿಗಳು ಮತ್ತು ಬಬಲೇಶ್ವರ ಶಾಖಾ ಕಾಲುವೆ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಪ್ರಾಯೋಗಿಕವಾಗಿ ನೀರು ಬಿಡಲಾಗಿದೆ. ಬಬಲೇಶ್ವರ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರನ್ನ ಇವತ್ತು ನಾವು ಹರಿಸ್ತಾ ಇದ್ದೀವಿ. ಅದು ತಮ್ಗೆ ಗೊತ್ತಿದೆ, ಒಂದು ಬೃಹತ್ ಆಕ್ವಾಡಕ್ಟ್ ಇದೆ ಬಬಲೇಶ್ವರದಲ್ಲಿ. ಇಂದು ಆ ಬಬಲೇಶ್ವರವರೆಗೆ 23 ಕಿಲೋಮೀಟರ್ವರೆಗೆ ಆ ಆಕ್ವಾಡಕ್ಟ್ ಮೂಲಕ ಇವತ್ತು ಬಬಲೇಶ್ವರ ಕೆರೆಗೆ ನಾವು ನೀರನ್ನು ಹರಿಸ್ತಾ ಇದ್ದೀವಿ. ಇದರಿಂದ ಸುಮಾರು 60,000 ಎಕರೆ, ಇದು ಅಂತಿಮವಾಗಿ 60,000 ಎಕರೆ ಇದರಿಂದ ನೀರಾವರಿ ಆಗ್ತದೆ. ವಿಜಯಪುರ ಮುಖ್ಯ ಕಾಲುವೆಯ ಪ್ರಾರಂಭಿಕ ರೀಚ್ನಲ್ಲಿ ರೈಲ್ವೆ ಕ್ರಾಸಿಂಗ್ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದ್ದು, ಶೀಘ್ರದಲ್ಲಿಯೇ ಕಿಲೋಮೀಟರ್ 0.00 160 ಕಿಲೋಮೀಟರ್ವರೆಗಿನ ಪೂರ್ಣಗೊಂಡ ಮುಖ್ಯ ಕಾಲುವೆಯಡಿ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು. ವಿಜಯಪುರ ನಗರದ ವ್ಯಾಪ್ತಿಯಲ್ಲಿ ಹಾಯ್ದು ಹೋಗುವ ತಿಡಗುಂದಿ ಶಾಖಾ ಕಾಲುವೆಯಡಿ 14 ಕಿಲೋಮೀಟರ್ ಉದ್ದದ ಸುಮಾರು 30 ಮೀಟರ್ ಎತ್ತರದ ಬೃಹತ್ ಆಕ್ವಾಡಕ್ಟ್ ನಿರ್ಮಾಣದ ಕಾಮಗಾರಿ ತೀವ್ರ ಪ್ರಗತಿಯಲ್ಲಿರುತ್ತದೆ. ಯೋಜನೆಯಡಿ ಅಚ್ಚುಕಟ್ಟು ವ್ಯಾಪ್ತಿಗೆ ಒಳಪಡುವ ಕೆರೆಗಳು ತುಂಬಿಸುವ ವಿತರಣಾ ಕಾಲುವೆ ಜಾಲದ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದ್ದು, ಪ್ರಗತಿಯ ವಿವಿಧ ಹಂತದಲ್ಲಿವೆ. ಯೋಜನೆಗೆ ಇದುವರೆಗೆ ಒಟ್ಟು 2,930 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಮಾಡಲಾಗಿರುತ್ತದೆ.
ಚಿಮ್ಮಲಗಿ ಏತ ನೀರಾವರಿ ಯೋಜನೆಯಡಿ ಆಲಮಟ್ಟಿ ಎಡದಂಡೆ ಕಾಲುವೆಯ 12 ಕಿಲೋಮೀಟರ್ನಿಂದ ನೀರನ್ನೆತ್ತಿ 21.78 ಟಿಎಂಸಿ ನೀರನ್ನು ಬಳಸಿಕೊಂಡು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಮುದ್ದೆಬಿಹಾಳ್ ಹಾಗೂ ಇಂಡಿ ತಾಲೂಕಿನ ಸುಮಾರು 2,15,000 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲಾಗುತ್ತದೆ. ಸಂಯುಕ್ತ ಕಾಲುವೆ 2.1 ಕಿಲೋಮೀಟರ್ ಮತ್ತು ಪಶ್ಚಿಮ ಕಾಲುವೆ ಕಿಲೋಮೀಟರ್ 0 ರಿಂದ 53 ಕಿಲೋಮೀಟರ್ ವರೆಗಿನ ಕಾಲುವೆ ಜಾಲ ವಿತರಣಾ ಕಾಲುವೆಗಳು ಒಳಗೊಂಡಂತೆ ಪೂರ್ಣಗೊಂಡಿದ್ದು ನೀರು ಹರಿಸಲಾಗಿದೆ. ಪೂರ್ವ ಕಾಲುವೆ ಕಿಲೋಮೀಟರ್ 50ರವರೆಗಿನ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿರುತ್ತದೆ. ಪೂರ್ವ ಕಾಲುವೆ ಕಿಲೋಮೀಟರ್ 50ರಿಂದ 137.16ರವರೆಗಿನ ಕಾಮಗಾರಿಗಳು ಸಹ ಬಹುತೇಕ ಪೂರ್ಣಗೊಂಡಿವೆ. ಡೋಣಿ ನದಿಗೆ ಕಿಲೋಮೀಟರ್ 132ರಲ್ಲಿ ನಿರ್ಮಾಣವಾಗುತ್ತಿರುವ ಆಕ್ವಾಡಕ್ಟ್ ನಿರ್ಮಾಣ ಸಹ ಪೂರ್ಣಗೊಂಡಿದೆ. ಶೀಘ್ರದಲ್ಲಿಯೇ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು. ಡೋಣಿ ನದಿ ನಂತರದ ಯೋಜನೆಯ ಕೋರವಾರ ಶಾಖಾ ಕಾಲುವೆ 45.36 ಮತ್ತು ನಾಗಠಾಣ ಶಾಖಾ ಕಾಲುವೆ ಕಿಲೋಮೀಟರ್ 50ರವರೆಗಿನ ಕಾಮಗಾರಿಗಳು ಪ್ರಗತಿಯ ವಿವಿಧ ಹಂತದಲ್ಲಿರುತ್ತದೆ. ಯೋಜನೆಗೆ ಈವರೆಗೆ ಒಟ್ಟು 1,067.85 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದ್ದು 59,834 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಮತ್ತೊಂದು ಪ್ರಮುಖ ನೀರಾವರಿ ಯೋಜನೆಯಾದ ಇಂಡಿ ಏತ ನೀರಾವರಿ ಯೋಜನೆಯಡಿ 4.94 ಟಿಎಂಸಿ ನೀರನ್ನು ಬಳಸಿಕೊಂಡು ಈ ಯೋಜನೆಯ ಮುಖ್ಯ ಕಾಲುವೆ ಕಿಲೋಮೀಟರ್ 97.3ರಿಂದ 147ರವರೆಗಿನ ವಿಸ್ತರಣೆಯಿಂದ ವಿಜಯಪುರ ಜಿಲ್ಲೆಯ ಇಂಡಿ ಹಾಗೂ ಸಿಂಧಗಿ ತಾಲೂಕಿನ ಸುಮಾರು 51,000 ಎಕರೆ ಭೂಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಯೋಜಿಸಲಾಗಿದೆ. ಸದ್ಯ ಮುಖ್ಯ ಕಾಲುವೆ ಕಿಲೋಮೀಟರ್ 97.3ರಿಂದ 128ರವರೆಗಿನ ಹಾಗೂ ವಿತರಣಾ ಕಾಲುವೆ ಸಂಖ್ಯೆ 41ರಿಂದ 45ರವರೆಗಿನ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆ. ಈ ಯೋಜನೆಯ ಮುಖ್ಯ ಕಾಲುವೆಗೆ ಸಂಬಂಧಿಸಿದ ಬಹುತೇಕ ಕಾಮಗಾರಿಗಳು ಪೂರ್ಣಗೊಳ್ಳುವ ಹಂತದಲ್ಲಿವೆ. ಈ ಯೋಜನೆಗೆ ಈವರೆಗೆ ಒಟ್ಟು 248.6 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದ್ದು ಸುಮಾರು 46,421 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲಾಗಿದೆ. ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆ ಯೋಜನೆಯಡಿ 18.95 ಟಿಎಂಸಿ ನೀರನ್ನು ಬಳಸಿಕೊಂಡು ರಾಯಚೂರು ಜಿಲ್ಲೆಯ ದೇವದುರ್ಗ ಮತ್ತು ರಾಯಚೂರು ತಾಲೂಕುಗಳಡಿಯ 152,515 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಉದ್ದೇಶಿಸಿದೆ. ಈ ಯೋಜನೆಯಡಿ ಸಹ ಉತ್ತಮ ಪ್ರಗತಿಯನ್ನು ಪ್ರಸಕ್ತ ಸರ್ಕಾರದಡಿ ಸಾಧಿಸಲಾಗಿದೆ. ಕಿಲೋಮೀಟರ್ 95ರಿಂದ ಕಿಲೋಮೀಟರ್ 130ರವರೆಗಿನ ಮುಖ್ಯ ಕಾಲುವೆ ಪೂರ್ಣಗೊಂಡಿದ್ದು ಮುಖ್ಯ ಕಾಲುವೆ ಕಿಲೋಮೀಟರ್ 130ರಿಂದ 168ರವರೆಗಿನ ಪ್ಯಾಕೇಜ್ ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ಕೊಪ್ಪಳ ಏತ ನೀರಾವರಿ ಯೋಜನೆಯಡಿ 11.56 ಟಿಎಂಸಿ ನೀರನ್ನು ಬಳಸಿಕೊಂಡು 119,637 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವುದು ಮೊದಲಿನ ಉದ್ದೇಶವಾಗಿತ್ತು. ಈಗ ಅದೇ ಪ್ರಮಾಣದ ನೀರನ್ನು ಬಳಸಿಕೊಂಡು ಬರಪೀಡಿತ ಕೊಪ್ಪಳ ಜಿಲ್ಲೆಯ ಕುಷ್ಠಗಿ, ಯಲಬುರ್ಗ, ಕೊಪ್ಪಳ ತಾಲೂಕುಗಳು ಮತ್ತು ಕನಕಗಿರಿ ಕ್ಷೇತ್ರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತ್ತು ಬಾದಾಮಿ ತಾಲೂಕುಗಳು ಮತ್ತು ಗದಗ ಜಿಲ್ಲೆಯ ರೋಣ ತಾಲೂಕು ಸೇರಿದಂತೆ ಒಟ್ಟು 2.77 ಲಕ್ಷ ಎಕರೆ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಪದ್ಧತಿ ಮೂಲಕ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು. ಈ ಯೋಜನೆಯಡಿ ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ RL 487 ಮೀಟರ್ನಿಂದ 660 ಮೀಟರ್ನವರೆಗೆ 2 ಹಂತಗಳಲ್ಲಿ ಲಿಫ್ಟ್ ಮಾಡಿ ನೀರಾವರಿ ಒದಗಿಸಲು ಯೋಜಿಸಲಾಗಿದೆ. ಯೋಜನೆಯ 2ನೇ ಮುಖ್ಯ ಸ್ಥಾವರದ ಕಾಮಗಾರಿ ಪೂರ್ಣಗೊಂಡಿದ್ದು ಮೊದಲನೇ ಮುಖ್ಯ ಸ್ಥಾವರ ಸಹ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಹನಿ ನೀರಾವರಿಗೆ ಸಂಬಂಧಿಸಿದ ಅಂದಾಜು ಪತ್ರಿಕೆಗಳನ್ನು ಅಂತಿಮಗೊಳಿಸಲಾಗಿದೆ. ಈವರೆಗೆ ಈ ಯೋಜನೆಗೆ 1,028.65 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ.
ಮಲ್ಲಾಬಾದ್ ಏತ ನೀರಾವರಿ ಯೋಜನೆಯಡಿ 8.05 ಟಿಎಂಸಿ ನೀರನ್ನು ಬಳಸಿಕೊಂಡು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹಾಗೂ ಯಾದಗಿರ್ ಜಿಲ್ಲೆಯ ಶಹಾಪುರ್ ತಾಲೂಕುಗಳಡಿ 83,313 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ 3 ಲಿಫ್ಟ್ಗಳ ಮುಖಾಂತರ ನೀರಾವರಿ ಕಲ್ಪಿಸಲು ಉದ್ದೇಶಿಸಿದೆ. ಜೇವರ್ಗಿ ಶಾಖಾ ಕಾಲುವೆ ಕಿಲೋಮೀಟರ್ 20.90 ರಲ್ಲಿಯ ಬಳಬಟ್ಟಿ ಮೊದಲನೇ ಮುಖ್ಯ ಸ್ಥಾವರದ ಟರ್ನ್ಕಿ ಆಧಾರಿತ ಕಾಮಗಾರಿ ಮತ್ತು ಮುಖ್ಯ ಕಾಲುವೆ ಕಿಲೋಮೀಟರ್ 9 ಕಾಮಗಾರಿ ಪೂರ್ಣಗೊಂಡಿದ್ದು ಪ್ರಾಯೋಗಿಕವಾಗಿ ಕಾರ್ಯಾರಂಭಗೊಳಿಸಿ ನೀರು ಹರಿಸಲಾಗಿರುತ್ತದೆ. ಈ ಯೋಜನೆಯಡಿ 3.6 ಟಿಎಂಸಿ ನೀರನ್ನು ಬಳಸಿಕೊಂಡು 37,900 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಉದ್ದೇಶಿಸಿದೆ. ಈ ಯೋಜನೆಯಡಿ ಸಹ ಉತ್ತಮ ಪ್ರಗತಿ ಸಾಧಿಸಲಾಗಿದೆ. ಈಗಾಗಲೇ ಹೆರಕಲ್ ದಕ್ಷಿಣ ಮತ್ತು ಹೆರಕಲ್ ಉತ್ತರ ಮುಖ್ಯ ಸ್ಥಾವರಗಳ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಪ್ರಾಯೋಗಿಕ ಕಾರ್ಯಾರಂಭ ಮಾಡಲಾಗಿದೆ. ಇದರಡಿ ಉದ್ದೇಶಿಸಲಾದ ಕಳಸಕೊಪ್ಪ ಹಾಗೂ ಇತರೆ 7 ಕೆರೆಗಳನ್ನು ತುಂಬಿಸುವ ಕಾಮಗಾರಿ ಕಾರ್ಯಾರಂಭಗೊಳಿಸಲಾಗಿದೆ. ಹೆರಕಲ್ ದಕ್ಷಿಣ ಹಾಗೂ ಹೆರಕಲ್ ಉತ್ತರ ಇದರಡಿ ಬರುವ ಮುಖ್ಯ ಕಾಲುವೆ ಜಾಲದ ಪ್ಯಾಕೇಜ್ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಯೋಜನೆಯಡಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಹೆರಕಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದ್ದು ತೀವ್ರ ಪ್ರಗತಿಯಲ್ಲಿರುತ್ತದೆ. ಯೋಜನೆಗೆ ಇದುವರೆಗೆ ಒಟ್ಟು 228.50 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿರುತ್ತದೆ. ರಾಂಪುರ ಏತ ನೀರಾವರಿ ಯೋಜನೆಯಡಿ 3.32 ಟಿಎಂಸಿ ನೀರನ್ನು ಬಳಸಿಕೊಂಡು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನಡಿ 34,390 ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಉದ್ದೇಶವಿದೆ. ಪೂರ್ವ ಮುಖ್ಯ ಕಾಲುವೆ ವಿಸ್ತರಣೆ ಕಿಲೋಮೀಟರ್ 20-27 ಹಾಗೂ ವಿತರಣಾ ಕಾಲುವೆ ಸಂಖ್ಯೆ 10, 11 ಮತ್ತು 12 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆ. ಈ ಯೋಜನೆಯಡಿ 5.15 ಟಿಎಂಸಿ ನೀರನ್ನು ಬಳಸಿಕೊಂಡು ಯಾದಗಿರ್ ಜಿಲ್ಲೆಯ ಶಹಾಪುರ್ ಮತ್ತು ಸುರಪುರ್ ತಾಲೂಕಿನ ಸುಮಾರು 53,283 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ದೊರಕಲಿದೆ. ಈ ಯೋಜನೆಯಡಿ ಶಹಾಪುರ ಶಾಖಾ ಮುಖ್ಯ ಕಾಲುವೆ ವಿಸ್ತರಣೆ ಕಿಲೋಮೀಟರ್ 75.3-96.5 ಪ್ಯಾಕೇಜ್ ಕಾಮಗಾರಿಗೆ ಟೆಂಡರ್ ಸ್ವೀಕರಿಸಲಾಗಿದ್ದು ಶೀಘ್ರದಲ್ಲಿಯೇ ಗುತ್ತಿಗೆ ವಹಿಸಿ ಕಾಮಗಾರಿ ಪ್ರಾರಂಭಗೊಳಿಸಲಾಗುವುದು. ಜಲಸಂಪನ್ಮೂಲ ಇಲಾಖೆ ಕಳೆದ 5 ವರ್ಷಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರ ವಹಿಸಿಕೊಳ್ಳುವ ಮುನ್ನ ಪ್ರತಿ ವರ್ಷ ನೀರಾವರಿಗಾಗಿ 10,000 ಕೋಟಿ ರೂಪಾಯಿಗಳ ಅನುದಾನ ನೀಡುವುದಾಗಿ ಭರವಸೆ ನೀಡಿತ್ತು. ನಮ್ಮ ಸರ್ಕಾರ ನುಡಿದಂತೆ ನಡೆದು 5 ವರ್ಷಗಳಲ್ಲಿ ಸುಮಾರು 59,000 ಕೋಟಿ ರೂಪಾಯಿಯ ಅನುದಾನ ಒದಗಿಸಿದೆ. ಡಿಸೆಂಬರ್ 2017 ಅಂತ್ಯದವರೆಗೆ ಸುಮಾರು 43,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸುಮಾರು 650,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯ ಕಲ್ಪಿಸಿದ್ದೇವೆ. ನೀರಾವರಿ ಇಲಾಖೆಯಲ್ಲಿ 5 ವರ್ಷಗಳಲ್ಲಿ ಈ ಪ್ರಮಾಣದ ಅಭಿವೃದ್ಧಿ ಇದೇ ಮೊದಲು. ಸಾಮಾನ್ಯವಾಗಿ 10-15 ವರ್ಷಗಳಲ್ಲಿ ಸಾಧಿಸುವುದನ್ನು ನಾವು 5 ವರ್ಷಗಳಲ್ಲಿ ಸಾಧಿಸಿದ್ದೇವೆ. ಇದು ರಾಜ್ಯದ ರೈತರ ಅಭಿವೃದ್ಧಿಗೆ ನಮಗಿರುವ ಬದ್ಧತೆಯನ್ನು ತೋರಿಸುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಒಟ್ಟು 9 ಉಪಯೋಜನೆಗಳಿವೆ. ಈ ಎಲ್ಲ ಉಪಯೋಜನೆಗಳಲ್ಲಿ ಒಟ್ಟು 130 ಟಿಎಂಸಿ ನೀರನ್ನು ಬಳಸಿಕೊಂಡು 7 ಜಿಲ್ಲೆಗಳ ಒಟ್ಟು 14.67 ಲಕ್ಷ ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶಿದೆ. 2013-14 ಡಿಸೆಂಬರ್ 2017 ಅಂತ್ಯದವರೆಗೆ ಸುಮಾರು ರೂ 8,500 ಕೋಟಿ ಮೊತ್ತದ ಕಾಮಗಾರಿಗಳನ್ನ ಹೊಸದಾಗಿ ಪ್ರಾರಂಭಿಸಿ ಸುಮಾರು 7,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಈ ಎಲ್ಲ ಉಪಯೋಜನೆಗಳಲ್ಲಿ ಸುಮಾರು 150,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ.